Hello students, this is Seema Kausar, working as an assistant professor, Department of Economics at GFJC, Magadi. So, ivattu naavu sources of local finance, public economics nalli baruvantaha sources of local finance athava sarvajanika arthashastradalli baruvantaha sthaliya hanakasina moolagala bagge charche madona. So, sources of local finance. So, first of all, what is local government? So, we have the federal system of government at the center, central government at the state government, as well as at the local level. There are local governments like Jilla Parishad, Gram Panchayat, Purasabhe, like that. So, illi naavu sthaliya hanakasu embudu. ಅಂದರೆ ಸ್ಥಳೀಯ ಹಣಕಾಸು ಅನ್ನುವಂತಹ ಪರಿಭಾವನೆ ತುಂಬ ಹಳೆಯವಾದಂತಹ ಪರಿಭಾವನೆ ಅದಕ್ಕೆ ಒಂದು ಗತ ವೈಭವನೆ ಇದೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಭಾರತ ಮತ್ತು ಪ್ರಾಚೀನ ಗ್ರೀಕ್ನ ಒಂದು ಸಂಶೋಧನೆಯನ್ನು ನಡೆಸಿದಾಗ ಅಲ್ಲಿಯೂ ಸಹ ಸ್ವಯಂ ಸಂಸ್ಥೆಗಳಲ್ಲಿ ನಾವು ಇಂತಹ ಒಂದು ಹಣಕಾಸಿನ ಮೂಲಗಳನ್ನು ಇತ್ತು ಅಂತ ನಮಗೆ ಪುರಾವೆಗಳು ಅಥವಾ ದಾಖಲೆಗಳು ಸಿಗುತ್ತೆ. ಹಾಗಾಗಿ ಸ್ಥಳೀಯ ಹಣಕಾಸಿನ ಮೂಲಗಳು ನಮ್ಮ ರಾಷ್ಟ್ರ ಒಂದು ಸಂಯುಕ್ತ ರಾಷ್ಟ್ರದ ಆಡಳಿತ ಹೊಂದಿರೋದ್ರಿಂದ ಇಲ್ಲಿ ಆಡಳಿತ ಅನ್ನೋದು ಸೆಂಟ್ರಲೈಸ್ ಆಗಿಲ್ಲ, ಸೆಂಟ್ರಲೈಸ್ ಪವರ್ಸ್ ಇಲ್ಲ. ಇಲ್ಲಿ ಆಡಳಿತ ಅನ್ನೋದು ವಿಕೇಂದ್ರೀಕೃತವಾಗಿದೆ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗಿದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ತೆರಿಗೆಗಳನ್ನು ಹೊಂದಿದೆ, ತೆರಿಗೆಯೇತರ ಮೂಲಗಳನ್ನು ಹೊಂದಿದೆ. ಹಾಗೆ ರಾಜ್ಯ ಸರ್ಕಾರಗಳ ವಿಷಯಕ್ಕೆ ಬಂದರೆ ರಾಜ್ಯ ಸರ್ಕಾರಗಳು ಸಹ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳು ಹೊಂದಿವೆ. ಯಾವ ರೀತಿ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಿವೆಯೋ ಅದೇ ರೀತಿ ಸ್ಥಳೀಯ ಹಣಕಾಸಿನ ಒಂದು ಸಂಸ್ಥೆಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಸಹ ಅದೇ ರೀತಿ ತನ್ನದೇ ಆದ ತೆರಿಗೆ ಮತ್ತು ತೆರಿಗೆಯೇತರ ವಾದಂತಹ ಒಂದು ಹಣಕಾಸಿನ ಮೂಲಗಳನ್ನು ಹೊಂದಿದೆ. ಸೊ ಇಲ್ಲಿ ಸ್ಥಳೀಯ ಹಣಕಾಸು ಎಂಬುದು ಸ್ಥಳೀಯ ಸಂಸ್ಥೆಗಳ ಅಥವಾ ಸ್ಥಳೀಯ ಸರಕಾರಗಳ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಸ್ಥಳೀಯ ಸರ್ಕಾರವು ಸಂಯುಕ್ತ ರಾಷ್ಟ್ರ ಆಡಳಿತ ವ್ಯವಸ್ಥೆಯಲ್ಲಿ ಇರೋದರಿಂದ ಇಲ್ಲಿ ಸ್ಥಳೀಯ ಹಣಕಾಸು ಅಂದರೆ ಸ್ಥಳೀಯ ಸರ್ಕಾರಗಳ ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳು ಅಂತ ನಾವು ಹೇಳಬಹುದು. ಸೊ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯವಾಗಿ 5 ವಿಧಗಳಿವೆ. ಅವು ಒಂದು ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಸಮಿತಿಗಳು, ಜಿಲ್ಲಾ ಪರಿಷತ್ತು, ಪುರಸಭೆ ಮತ್ತು ನಗರಸಭೆಗಳು. ಸೊ ಇಷ್ಟು ಸಂಸ್ಥೆಗಳು ಸ್ಥಳೀಯ ಒಂದು ಗವರ್ನಮೆಂಟ್ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಬರುವಂತಹ ವಿಧಗಳಂತ ನಾವು ಇವುಗಳನ್ನು ಕನ್ಸಿಡರ್ ಮಾಡ್ಬೋದು, ಪರಿಗಣಿಸ್ಬೋದು. ಸೊ ಗ್ರಾಮ ಪಂಚಾಯಿತಿಗಳು, ಪಂಚಾಯಿತಿ ಸಮಿತಿಗಳು ಹಾಗೂ ಜಿಲ್ಲಾ ಪರಿಷತ್ತುಗಳು, ಪುರಸಭೆ ಮತ್ತು ನಗರಸಭೆ. ಸೊ ಇಲ್ಲಿ ಮೊದಲನೇದು ಅಂದರೆ ಭಾರತದಲ್ಲಿಯೇ ಸ್ಥಳೀಯ ಸಂಸ್ಥೆಗಳ ಹಣಕಾಸಿನ ಮೂಲಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಬಹುದು. ಸೊ ಇಲ್ಲಿ ಮೊದಲು ರಾಜ್ಯ ಸರ್ಕಾರಗಳು ವಿಧಿಸಿ ವಸೂಲು ಮಾಡಿದ ತೆರಿಗೆಗಳು, ಅಂದರೆ ಯಾವ ರೀತಿ ಸ್ಥಳೀಯ ಸರ್ಕಾರಗಳು ಹಣಕಾಸಿನ ಮೂಲಗಳನ್ನು ಪಡೆಯುತ್ತೆ, ಯಾವ ರೀತಿ ಸ್ಥಳೀಯ ಸಂಸ್ಥೆಗಳನ್ನು ನಡೆಸುತ್ತೆ, ಯಾವ ರೀತಿ ಜನರಿಗೆ ಸೌಲಭ್ಯವನ್ನು ಕೊಡುತ್ತೆ ಅನ್ನೋದು ಆ ಒಂದು ವರಮಾನಗಳ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ, ಅವ್ರು ಯಾವ ರೀತಿ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅಂತ. ಹಾಗಾಗಿ ಭಾರತದಲ್ಲಿಯೇ ಸ್ಥಳೀಯ ಸಂಸ್ಥೆಗಳ ಹಣಕಾಸಿನ ಮೂಲಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಬಹುದು. ಸೊ ಅವುಗಳೆಂದರೆ ತೆರಿಗೆಗಳು ಮತ್ತು ರಾಜ್ಯ ಸರ್ಕಾರಗಳು ವಿಧಿಸಿ ವಸೂಲು ಮಾಡಿದ ತೆರಿಗೆಗಳು, ಮತ್ತು ರಾಜ್ಯ ಸರ್ಕಾರಗಳಿಂದ ಅನುದಾನ ಬರುತ್ತೆ, ಹಾಗೂ ತೆರಿಗೆಯೇತರ ಮೂಲಗಳಿಂದ ಬರುವ ವರಮಾನ. ಸೊ ಇಲ್ಲಿ ತೆರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಕೆಲವು ನಿರ್ದಿಷ್ಟ ತೆರಿಗೆಗಳನ್ನು ವಹಿಸಲಾಗಿದೆ, ಆದರೆ ಇವುಗಳಿಗೆ ವಿವಿಧ ರಾಜ್ಯಗಳಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಅಂದರೆ ಭಾರತದ ಎಲ್ಲ ರಾಜ್ಯಗಳು ಒಂದೇ ರೀತಿಯ ಸ್ಥಳೀಯ ಹಣಕಾಸಿನ ಮೂಲಗಳನ್ನು ಹೊಂದಿರುವುದಿಲ್ಲ, ಸ್ವಲ್ಪ ಸ್ಲೈಟಾಗಿ ಚೇಂಜಸ್ಸು ಕೂಡ ಇರುತ್ತೆ. ಕೆಲವು ತೆರಿಗೆಗಳನ್ನು ಕೆಲವು ರಾಜ್ಯಗಳು ಸ್ಥಳೀಯ ಸಂಸ್ಥೆಗಳ ಜೊತೆ ಅದನ್ನು ಶೇರ್ ಮಾಡಿಕೊಳ್ಳುತ್ತೆ, ಆ ಒಂದು ಪಾಲನ್ನು ಅವ್ರಿಗೆ ಕೊಡುತ್ತೆ. ಕೆಲವು ರಾಜ್ಯಗಳು ಬೇರೆ ರೀತಿಯ ತೆರಿಗೆಗಳನ್ನು ಆ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆಯನ್ನು ಮಾಡುತ್ತೆ. ಸೊ ಹಾಗಾಗಿ ವಿವಿಧ ರಾಜ್ಯಗಳಲ್ಲಿ ಸ್ವಲ್ಪ ಭಿನ್ನವಾದಂತಹ ಸ್ಥಳೀಯ ಸಂಸ್ಥೆಗಳು ವರ್ಕ್ ಮಾಡ್ತಾ ಇವೆ.
ಸ್ಥಳೀಯ ಸಂಸ್ಥೆಗಳು ಕೆಲವು ನಿರ್ದಿಷ್ಟ ತೆರಿಗೆಗಳನ್ನು ವಿಧಿಸುವ ಬಗ್ಗೆ ತೆರಿಗೆ ಪರಿಶೋಧನಾ ಸಮಿತಿ ಶಿಫಾರಸು ಮಾಡಿದೆ. ಅಂದರೆ ಯಾವ ಯಾವ ತೆರಿಗೆಗಳು ಸ್ಥಳೀಯ ಸರ್ಕಾರಗಳು ವಿಧಿಸಬೇಕೋ, ಯಾವ ಯಾವ ತೆರಿಗೆಗಳಿಂದ ಅವು ವರಮಾನಗಳನ್ನು ಪಡಿಬೇಕೋ ಅಥವಾ ಆದಾಯವನ್ನು ಗಳಿಸಬೇಕೋ ಅನ್ನೋದನ್ನು ಈ ಒಂದು ತೆರಿಗೆ ಪರಿಶೋಧನಾ ಸಮಿತಿ ಶಿಫಾರಸು ಮಾಡಿರುವಂತಹ ಕೆಲವು ತೆರಿಗೆಗಳಿವೆ. ಆ ತೆರಿಗೆಗಳು ಮಾತ್ರ ಸ್ಥಳೀಯ ಸರ್ಕಾರಗಳು ಸ್ಥಳೀಯ ಜನರ ಮೇಲೆ ವಿಧಿಸಬಹುದು. ಸೊ ಅದು ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆ. ಅಂದರೆ ಯಾರು ಭೂಮಿಯನ್ನು ಹೊಂದಿರ್ತಾರೋ, ಯಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೋ ಅವರ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವು ಅಥವಾ ಅಂತಹ ತೆರಿಗೆ ಸ್ಥಳೀಯ ಸರ್ಕಾರಗಳು ವಿಧಿಸಬಹುದು. ಸೊ ಆಸ್ ಪರ್ ರೆಕಮೆಂಡೇಶನ್ಸ್ ಆಫ್ ದಿ ತೆರಿಗೆ ಪರಿಶೋಧನಾ ಸಮಿತಿ ಅಥವಾ ಟ್ಯಾಕ್ಸ್ ರಿಫಾರ್ಮ್ ಕಮಿಟಿ ಅಂತ ನಾವು ಹೇಳ್ಬೋದು. ಎರಡನೇದು ಆಕ್ಟ್ರಾಯ್. ಆಕ್ಟ್ರಾಯ್ ಅಂದರೆ ಅವರು ಬೇರೆ ಪ್ರದೇಶದವರು ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಅವರ ಮೇಲೆ ವಿಧಿಸುವ ತೆರಿಗೆಯನ್ನು ಆಕ್ಟ್ರಾಯ್ ಅಂತ ಕರಿತೀವಿ. ಅಂತಹ ತೆರಿಗೆಯು ಸಹ ಸ್ಥಳೀಯ ಸರ್ಕಾರಗಳು ವಿಧಿಸಬಹುದು ಅಂತ ತೆರಿಗೆ ಪರಿಶೋಧನಾ ಸಮಿತಿಯು ಶಿಫಾರಸನ್ನು ಮಾಡಿದೆ. ಇದಲ್ಲದೆ ಜಾನುವಾರುಗಳ ಮತ್ತು ದೋಣಿಗಳ ಮೇಲಿನ ತೆರಿಗೆ. ಸೊ ಜಾನುವಾರುಗಳು, ಸೊ ಯೂಶ್ವಲಿ ಸ್ಥಳೀಯ ಸಂಸ್ಥೆಗಳು ಎಲ್ಲಿ ವರ್ಕ್ ಮಾಡುತ್ತೆ ಅಂದರೆ ಗ್ರಾಮ ಪಂಚಾಯಿತಿ ಒಂದು ಸರೌಂಡಿಂಗಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸ್ಥಳೀಯ ಪ್ರದೇಶಗಳು ಅಥವಾ ಲೋಕಲ್ ಪ್ಲೇಸಸ್ಸಲ್ಲಿ ಕೆಲಸವನ್ನು ಗ್ರಾಮೀಣ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಅಲ್ಲಿನ ಮೂಲ ಕಸುಬು ಕೃಷಿಯಾಗಿರುತ್ತೆ ಮತ್ತು ಪಶುಸಂಗೋಪನೆ ಆಗಿರುತ್ತೆ, ಹೈನುಗಾರಿಕೆ ಆಗಿರುತ್ತೆ, ತೋಟಗಾರಿಕೆ ಆಗಿರುತ್ತೆ, ಮೀನುಗಾರಿಕೆ, ಜೇನು ಸಾಕಾಣಿಕೆ. ಸೊ ಇವುಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಜಾನುವಾರುಗಳ ಮೇಲೆ ಮತ್ತು ದೋಣಿಗಳನ್ನು ಅವರು ಓನ್ ಮಾಡಿರ್ತಾರೆ. ಸೊ ಮೀನು ಸಾಕಾಣಿಕೆ ಬಂದ ಸಂದರ್ಭದಲ್ಲಿ ಅಥವಾ ಮೀನುಗಾರಿಕೆ ಅಂತ ನಾವು ಚರ್ಚೆ ಮಾಡಿದಾಗ, ಸೊ ಆ ದೋಣಿಗಳ ಒಂದು ಬಳಕೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಜಾನುವಾರುಗಳ ಮೇಲೆ ಮತ್ತು ದೋಣಿಗಳ ಮೇಲೇನೂ ಸಹ ತೆರಿಗೆಯನ್ನು ವಿಧಿಸಬಹುದು ಅಂತ ತೆರಿಗೆ ಪರಿಶೋಧನಾ ಸಮಿತಿಯು ಶಿಫಾರಸನ್ನು ಮಾಡಿದೆ. ನೆಕ್ಸ್ಟು ವಾಹನಗಳ ಮೇಲಿನ ತೆರಿಗೆ. ಸೊ ವಾಹನಗಳ ಮೇಲಿನ ತೆರಿಗೆಯು ಸಹ ಸ್ಥಳೀಯ ಸರ್ಕಾರಗಳು ಯಾರು ಆ ಒಂದು ಬೌಂಡ್ರೀಸಲ್ಲಿ ಯೂಸ್ ಮಾಡ್ತಾ ಇರ್ತಾರೋ ಸೊ ಅವ್ರ ಮೇಲೆ ತೆರಿಗೆಗಳನ್ನು ವಿಧಿಸಬಹುದು. ವೃತ್ತಿಗಳ, ವ್ಯಾಪಾರಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ. ಜಾಹೀರಾತುಗಳ ಮೇಲಿನ ತೆರಿಗೆ. ಸೊ ವೃತ್ತಿಗಳ ಮೇಲೆ ಎಲ್ಲ ಆಕ್ಯುಪೇಷನ್ಸ್ ಮೇಲೂ ಸಹ ಸ್ಥಳೀಯ ಸರ್ಕಾರಗಳು ತೆರಿಗೆಗಳನ್ನು ವಿಧಿಸಬಹುದು ಮತ್ತು ಜಾಹೀರಾತುಗಳ ಮೇಲೆ, ಕೆಲವು ಉದ್ಯೋಗಗಳ ಮೇಲೆ ಎಲ್ಲದರಲ್ಲೂ ಸಹ ಸ್ಥಳೀಯ ಸರ್ಕಾರಗಳು ಮುನ್ನುಗ್ಗಿ ಅಥವಾ ಮುಂದೆ ಬಂದು ಟ್ಯಾಕ್ಸಸ್ಸನ್ನು ಇಂಪೋಸ್ ಮಾಡಬೇಕು ಅನ್ನೋದು ತೆರಿಗೆ ಪರಿಶೋಧನಾ ಸಮಿತಿಯ ಶಿಫಾರಸು ಆಗಿದೆ. ನೆಕ್ಸ್ಟು ಚಲನಚಿತ್ರ ಮಂದಿರದಲ್ಲಿ ಪ್ರದರ್ಶನ ಮಾಡಬೇಕಾದ್ರೆ, ಅಂದರೆ ಚಲನಚಿತ್ರಗಳನ್ನು ಆ ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಆ ಪ್ರದರ್ಶನವನ್ನು ಮಾಡಬೇಕಾದ್ರೆ ಅಲ್ಲಿಯೂ ಸಹ ಸ್ಥಳೀಯ ಸಂಸ್ಥೆಗಳು ತೆರಿಗೆಗಳನ್ನು ವಿಧಿಸಬಹುದು ಅನ್ನೋದು ಶಿಫಾರಸನ್ನು ಮಾಡಿದೆ. ಹಾಗೆ ಆಸ್ತಿ ವರ್ಗಾವಣೆಯ ಮೇಲಿನ ಸುಂಕ. ಸೊ ಇಲ್ಲಿ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಬರುವಂತಹ ಆಸ್ತಿಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಕೊಂಡ್ಕೊಂಡಾಗ ಸೊ ವರ್ಗಾವಣೆ ಆಗುತ್ತೆ. ಅದ್ರ ಮೇಲೆ ನೋಂದಾವಣಿ ಶುಲ್ಕ ಆಗಿರ್ಬೋದು, ಟ್ಯಾಕ್ಸಸ್ಸನ್ನು ಹಾಕುವುದರ ಮೂಲಕ ಸ್ಥಳೀಯ ಒಂದು ಸಂಸ್ಥೆಗಳ ವರಮಾನವನ್ನು ಹೆಚ್ಚು ಮಾಡಬಹುದು ಅಂತ ಮತ್ತೆ ತೆರಿಗೆ ಪರಿಶೋಧನಾ ಸಮಿತಿಯು ಶಿಫಾರಸನ್ನು ಮಾಡಿದೆ. ಇದಲ್ಲದೆ ಸೊ ಈ ಶಿಫಾರಸು ಮಾಡಿರುವಂತಹ ತೆರಿಗೆಗಳನ್ನು ಅಲ್ಲದೆ ತೆರಿಗೆಗಳ ಹಂಚಿಕೆ. ಇಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸಿನ ಸಂಬಂಧ ಇದೆಯೋ, ನಾವು ಇವಾಗ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಚರ್ಚೆ ಮಾಡಿರೋ ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಆದಾಯ ತೆರಿಗೆ, ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕ ಏನಿದೆಯೋ ಅದು ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಆಯೋಗಗಳ ಶಿಫಾರಸಿನ ಮೇರೆಗೆ ಅವರು ಹೇಗೆ ಡೆವಲ್ಯೂಟ್ ಮಾಡ್ತಾರೋ, ಅಂದರೆ ಹೇಗೆ ಶೇರ್ ಮಾಡ್ತಾರೋ, ಅದೇ ರೀತಿ ರಾಜ್ಯ ಸರ್ಕಾರಗಳು ಸಹ ಕೆಲವೊಂದು ತೆರಿಗೆಗಳನ್ನು ವಸೂಲು ಮಾಡಿ ಅದು ಸ್ಥಳೀಯ ಸಂಸ್ಥೆಗಳಿಗೆ ನೀಡಬಹುದು. ಸೊ ಆ ಒಂದು ಏನು ಹುಟ್ಟುವಳಿ ಇರುತ್ತೋ, ಏನು ರೆವೆನ್ಯೂ ಇರುತ್ತೋ, ಆ ರೆವೆನ್ಯೂ ರಾಜ್ಯ ಸರ್ಕಾರಗಳಿಂದ ಸ್ಥಳೀಯ ಸರ್ಕಾರಗಳಿಗೆ ಹೋಗಬಹುದು ಅಥವಾ ವರ್ಗಾವಣೆಯನ್ನು ಮಾಡಬಹುದು, ಹಂಚಿಕೆಯನ್ನು ಮಾಡ್ಕೋಬಹುದು. ಇಲ್ಲಿ ಕೆಲವು ಸ್ಟೇಟ್ಸಲ್ಲಿ ಕೆಲವೊಂದು ತೆರಿಗೆಗಳನ್ನು, ಕೆಲವೊಂದು ಸ್ಟೇಟ್ಸಲ್ಲಿ ಭೂಕಂದಾಯ ತೆರಿಗೆಯನ್ನು ಶೇರ್ ಮಾಡ್ಕೊಳ್ತಾರೆ ಬಿಟ್ವೀನ್ ಸ್ಟೇಟ್ ಟು
ಲೋಕಲ್ ಗವರ್ನಮೆಂಟು. ಕೆಲವೊಂದು ಸ್ಟೇಟ್ಸಲ್ಲಿ ಮಾರಾಟ ತೆರಿಗೆಯನ್ನು ಅವರು ಶೇರ್ ಮಾಡ್ಕೊಳ್ತಾರೆ ರಾಜ್ಯ ಸರ್ಕಾರದಿಂದ ಸ್ಥಳೀಯ ಒಂದು ಸರ್ಕಾರಗಳಿಗೆ ಅವರು ನೀಡ್ತಾರೆ. ಸೊ ಈ ತೆರಿಗೆಗಳ ಹಂಚಿಕೆ ವಿಷಯದಲ್ಲಿ ಆಲ್ಮೋಸ್ಟ್ ನಮ್ಮ ಸಂಯುಕ್ತ ರಾಷ್ಟ್ರದ ಹಣಕಾಸಿನ ವ್ಯವಸ್ಥೆ ಹೇಗಿದೆಯೋ, ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಯಾವ ರೀತಿ ತೆರಿಗೆ ಹಂಚಿಕೆ ಆಗುತ್ತೋ, ಅದೇ ರೀತಿ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿಯೂ ಕೂಡ ಹೌದು ಸ್ಥಳೀಯ ಸಂಸ್ಥೆಗಳಿಗೆ ಆ ಒಂದು ತೆರಿಗೆಯನ್ನು ಹಂಚಿಕೆ ಮಾಡೋದ್ರಲ್ಲಿ. ಅದನ್ನಲ್ಲದೆ ನೆಕ್ಸ್ಟು ಅನುದಾನಗಳು, ಸೊ ನೆಕ್ಸ್ಟ್ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಒಂದು ತೆರಿಗೆ ಅಂದರೆ ಅಥವಾ ಒಂದು ವರಮಾನ ಅಂದರೆ ಅನುದಾನಗಳು. ಸೊ ಈ ಅನುದಾನಗಳು ಯಾರು ನೀಡ್ತಾರೆ? ರಾಜ್ಯ ಸರ್ಕಾರಗಳು ಒದಗಿಸುವ ಅನುದಾನಗಳು ಸ್ಥಳೀಯ ಸಂಸ್ಥೆಗಳ ವರಮಾನದ ಪ್ರಮುಖ ಮೂಲಗಳಾಗಿವೆ. ಅಂದರೆ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳಿಗೆ ಅನುದಾನಗಳನ್ನು ನೀಡ್ತಾರೆ. ಸೊ ಅನುದಾನವನ್ನು ಆ ಅನುದಾನಗಳ ಬಹುಭಾಗ ಯಾರಿಗೆ ನೀಡ್ತಾರೆ ಅಂದರೆ ಜಿಲ್ಲಾ ಪರಿಷತ್ತುಗಳಿಗೆ ನೀಡಲಾಗುತ್ತೆ. ಅದನ್ನು ನಿರ್ದಿಷ್ಟವಾಗಿ ಮತ್ತು ವಿಶೇಷ ಅನುದಾನಗಳನ್ನು ಅವರು ಜಿಲ್ಲಾ ಪರಿಷತ್ತಿಗೆ ನೀಡ್ತಾರೆ. ಅವರು ಜಿಲ್ಲಾ ಪರಿಷತ್ತವರು ಗ್ರಾಮ ಪಂಚಾಯಿತಿ ಸಮಿತಿಗಳಿಗೂ ಸಹ ನೀಡ್ತಾರೆ. ಸೊ ಇದನ್ನು ಯಾವುದಕ್ಕೆ ತುಂಬ ಬಳಕೆ ಮಾಡಿಕೊಳ್ತಾರೆ ಅಂದರೆ ಆ ಒಂದು ಜನರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಮತ್ತು ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಈ ಅನುದಾನಗಳನ್ನು ಬಳಕೆ ಮಾಡಿಕೊಳ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಗಳು ಸಹ ತೆರಿಗೆಗಳನ್ನು ವಸೂಲು ಮಾಡಿ ಭೂಕಂದಾಯ ತೆರಿಗೆ ಆಗಿರ್ಬೋದು, ಮಾರಾಟ ತೆರಿಗೆ, ಅಬಕಾರಿ ತೆರಿಗೆಗಳು, ಸುಂಕಗಳು, ಈ ಎಲ್ಲ ತೆರಿಗೆಗಳನ್ನು ಸ್ಥಳೀಯ ಸರ್ಕಾರದ ನಡುವೆ ಹಂಚಿಕೆ ಆಗುತ್ತೆ. ಅದೇ ರೀತಿ ಅನುದಾನಗಳು ಸಹ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುತ್ತೆ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿಗಳಿಗೆ ಅನುದಾನವನ್ನು ನೀಡ್ತಾರೆ. ಮುಖ್ಯವಾದಂತಹ ಉದ್ದೇಶ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದು, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಇಂತಹ ಅನುದಾನಗಳು ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳಿಗೆ ನೀಡ್ತಾರೆ. ನೆಕ್ಸ್ಟ್ ತೆರಿಗೆಯೇತರ ವರಮಾನ ಅಂದರೆ ಸ್ಥಳೀಯ ಸಂಸ್ಥೆಗಳ ಒಂದು ತೆರಿಗೆಯೇತರ ವರಮಾನ ಅಂದರೆ ಶುಲ್ಕಗಳು, ದಂಡಗಳು, ರಸ್ತೆ ಸಾರಿಗೆ, ವಿದ್ಯುಚ್ಛಕ್ತಿಯ ವಿತರಣೆ ಮುಂತಾದ ಉದ್ಯಮಗಳಿಂದನೂ ಸಹ ಆದಾಯ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಸಿಗುತ್ತೆ. ಸೊ ನಾವು ಶುಲ್ಕಗಳಂದರೆ ಕೇಂದ್ರ ಸರ್ಕಾರನೂ ಶುಲ್ಕಗಳು ವಿಧಿಸುತ್ತೆ, ಅಂದರೆ ಅದು ಆ ಎಲ್ಲ ರೆವೆನ್ಯೂ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ದಂಡಗಳು ವಿಧಿಸಿದಾಗ ಆ ದಂಡಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಸೊ ಇಲ್ಲಿ ರಾಜ್ಯ ಸರ್ಕಾರದ ಒಂದು ವಿಷಯವನ್ನು ಸಹ ನಾವು ತಗೊಂಡ್ರೆ ರಾಜ್ಯ ಸರ್ಕಾರಗಳು ವಿಧಿಸುವಂತಹ ಶುಲ್ಕಗಳಾಗಿರಲಿ ದಂಡಗಳು ಅದು ರಾಜ್ಯ ಸರ್ಕಾರಗಳಿಗೆ ಸೀಮಿತವಾಗಿರುತ್ತೆ. ಹಾಗೆ ಇಲ್ಲಿ ಶುಲ್ಕಗಳನ್ನು ಸ್ಥಳೀಯ ಸಂಸ್ಥೆಗಳು ವಿಧಿಸಿದ್ರೆ, ಸೊ ಯಾವ ಫೆಸಿಲಿಟೀಸನ್ನು ಕೊಟ್ಟು ಜನರಿಗೆ ಅದರಿಂದ ಶುಲ್ಕಗಳನ್ನು ಪಡೆದುಕೊಂಡ್ರೆ ಅದು ಸ್ಥಳೀಯ ಸಂಸ್ಥೆಗಳ ವರಮಾನನೇ ಆಗಿರುತ್ತೆ. ಹಾಗೆ ದಂಡಗಳನ್ನು ವಿಧಿಸೋದು, ರಸ್ತೆ ಸಾರಿಗೆ ಉಪಯೋಗ ಮಾಡಿದಾಗ ಸೊ ಅಲ್ಲೂ ಸಹ ಅವರು ತೆರಿಗೆಗಳನ್ನು ವಿಧಿಸಬಹುದು. ಮತ್ತು ತೆರಿಗೆ ಪರಿಶೋಧನಾ ಸಮಿತಿ ಏನು ಹೇಳಿದೆ ಅಂದರೆ ಮತ್ತಷ್ಟು ಹೆಚ್ಚಿನ ಒಂದು ತೆರಿಗೆಗಳನ್ನು ಅಥವಾ ತೆರಿಗೆ ಬೇಸನ್ನು ವಿಸ್ತಾರ ಮಾಡ್ಕೋಬಹುದು. ವಿಸ್ತಾರ ಮಾಡಿಕೊಂಡು ಅವರು ಇನ್ನೂ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿ ಸ್ಥಳೀಯ ಸಂಸ್ಥೆಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಬಹುದು ಅಂತ ಶಿಫಾರಸನ್ನು ಅವ ಮಾಡಿದ್ದಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಭಾರತದ ಒಂದು ಸಂಯುಕ್ತ ರಾಷ್ಟ್ರ ಅಂತ ಕರ್ಕೊಳ್ಳುತ್ತೆ ಫೆಡರಲ್ ಫೈನಾನ್ಷಿಯಲ್ ಸಿಸ್ಟಮ್ ಇರೋದ್ರಿಂದ. ಸೊ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಮೂರು ಸರ್ಕಾರಗಳು ಒಟ್ಟಾಗಿ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಸೊ ಈ ಎಲ್ಲ ಸರ್ಕಾರಗಳಿಗೂ ಸಹ ತೆರಿಗೆಯ ವರಮಾನಗಳು ಇವೆ, ತೆರಿಗೆಯೇತರ ವರಮಾನಗಳು ಇವೆ, ಮತ್ತು ಹೆಚ್ಚಿನ ವರಮಾನಗಳು ಬರುವಂತಹ ಒಂದು ತೆರಿಗೆಗಳು ಅಂದರೆ ಅದು ಮಾರಾಟ ತೆರಿಗೆ ಮತ್ತು ಅಬಕಾರಿ ಸುಂಕ ಆಗಿರಬಹುದು. ಸೊ ಅವೆಲ್ಲವೂ ಸಹ ನಾವು ಒಟ್ಟಾರೆಯಾಗಿ ನೋಡೋದಾದರೆ ಹಣಕಾಸಿನ ಆಯೋಗದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಶೇರ್ ಬರುತ್ತೆ, ಹಾಗೆ ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸರ್ಕಾರಗಳಿಗೆ ಶೇರ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಈ ತೆರಿಗೆಯ ಒಂದು ಮುಖ್ಯ ಉದ್ದೇಶ ಅಥವಾ ಈ ವರಮಾನವನ್ನು ತೆಗೆದುಕೊಳ್ಳುವಂತಹ ಮುಖ್ಯ ಉದ್ದೇಶ ಜನರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡೋದು,
ರಾಷ್ಟ್ರದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡೋದು. ಹಿಂದುಳಿದ ರಾಷ್ಟ್ರಗಳಿಂದ ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಮುಂದುವರಿಯುತ್ತಿರುವ ರಾಷ್ಟ್ರಗಳಿಂದ ಅಡ್ವಾನ್ಸ್ ಕಂಟ್ರಿ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರೆಸ್ಕೋಬೇಕಾದ್ರೆ ಇಲ್ಲಿ ತೆರಿಗೆಯ ವಿಚಾರದಲ್ಲಿ ತುಂಬ ಜಾಗರೂಕವಾಗಿ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸರ್ಕಾರ ಯಾವ ರೀತಿ ಜಾಗರೂಕತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕೋ ಅದೇ ರೀತಿ ಪ್ರಾಮಾಣಿಕವಾಗಿ ಈ ಒಂದು ರಾಜ್ಯ ಆಗಿರ್ಬಹುದು, ರಾಷ್ಟ್ರ ಆಗಿರ್ಬೋದು, ಆ ಜನತೆಯು ಕೂಡ ತೆರಿಗೆಗಳನ್ನು ಪ್ರಾಮಾಣಿಕವಾಗಿ ಕಟ್ಟಲೇಬೇಕಾಗುತ್ತೆ. ಸೊ ಇಷ್ಟು ರೀತಿಯ ಒಂದು ನಾವು ಅಂಶಗಳನ್ನು ಸ್ಥಳೀಯ ಹಣಕಾಸಿನ ಮೂಲಗಳಲ್ಲಿ ನೋಡ್ತೀವಿ. ಸೊ ಆ್ಯಕ್ಚುಲಿ ಸ್ಥಳೀಯ ಹಣಕಾಸು ಎಂಬುದೇ ತುಂಬ ಹಳೆಯ ಒಂದು ಪ್ರಾಚೀನವಾದಂತಹ ನಾವು ಪರಿಭಾವನೆ ಅಂತ ಹೇಳಿದ್ದೀವಿ. ಯಾಕಂದರೆ ಇದು ಭಾರತ ಆಗಿರ್ಬೋದು, ಪ್ರಾಚೀನ ಗ್ರೀಕಲ್ಲಿ ಇಂತಹ ಸಂಸ್ಥೆಗಳನ್ನು ನಾವು ಸಿಕ್ಕಿರುವಂತಹ ಅಥವಾ ನೋಡಿರುವಂತಹ ದಾಖಲೆಗಳು ಇವೆ, ಪುರಾವೆಗಳಿವೆ. ಹಾಗಾಗಿ ಯಾಕಂದರೆ ಯಾವಾಗ ವ್ಯವಸ್ಥೆಯಲ್ಲಿ ಡಿಸೆಂಟ್ರಲೈಸೇಷನ್ ಇರುತ್ತೋ ಅಥವಾ ವಿಕೇಂದ್ರೀಕೃತವಾದಂತಹ ವ್ಯವಸ್ಥೆ ಇರುತ್ತೋ ಡೆವಲಪ್ಮೆಂಟ್ ಅನ್ನೋದು ಸಮತೂಕವಾಗಿರುತ್ತೆ. ಸಮತೋಲನವಾದಂತಹ ನಾವು ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಎಲ್ಲ ಟ್ಯಾಕ್ಸಸ್ಸು ಸೆಂಟ್ರಲ್ ಗವರ್ನಮೆಂಟೇ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೂ ಕೊಟ್ಟಿಲ್ಲ, ಸ್ಥಳೀಯ ಸಂಸ್ಥೆಗಳಿಗೂ ಕೊಟ್ಟಿಲ್ಲ, ಮತ್ತು ಎಲ್ಲವೂ ಸಹ ಕೇಂದ್ರ ಸರ್ಕಾರನೇ ಎಲ್ಲವೂ ಸಹ ಮ್ಯಾನೇಜ್ ಮಾಡುತ್ತೆ, ನಿರ್ವಹಣೆ ಮಾಡುತ್ತೆ ಅಂದರೆ ಎಲ್ಲೋ ಒಂದು ಅಸಮತೋಲನದ ಬೆಳವಣಿಗೆ ಕಾಣಬಹುದು. ಆದರೆ ಭಾರತದ ವಿಷಯದಲ್ಲಿ ಬಂದರೆ, ಸೊ ಭಾರತ ಸಂಯುಕ್ತ ರಾಷ್ಟ್ರದ ಆಡಳಿತವನ್ನು ಹೊಂದಿದೆ. ಸೊ ನಾವು ಎಲ್ಲ ಏನೇನು ತೆರಿಗೆಗಳು ಬರುತ್ತೆ, ಸೊ ಅದು ಬಿಟ್ವೀನ್ ದಿ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್, ಬಿಟ್ವೀನ್ ದಿ ಸ್ಟೇಟ್ ಗವರ್ನಮೆಂಟು ಲೋಕಲ್ ಗವರ್ನಮೆಂಟ್ಗೆ ಹಂಚಿಕೆ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಅಭಿವೃದ್ಧಿಯ ಪ್ರಕ್ರಿಯೆಯೂ ಸಹ, ಸಂಪನ್ಮೂಲಗಳು ಸಹ, ತೆರಿಗೆಗಳು ಸಹ, ಎಲ್ಲವೂ ಸಹ ವಿಕೇಂದ್ರೀಕೃತವಾಗಿದೆ ಅಥವಾ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿದೆ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇದೆ ಇಲ್ಲಿ. ಸೊ ಇಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇರೋದ್ರಿಂದ ಇಲ್ಲಿ ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡೋದರಲ್ಲಿ ನಮಗೆ ಕಷ್ಟ ಆಗಲ್ಲ. ಅಥವಾ ಶ್ರೀಮಂತ ಅಥವಾ ಮತ್ತು ಬಡವರ್ಗಗಳ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡೋದರಲ್ಲೂ ಸಹ ನಮಗೆ ಕಷ್ಟ ಆಗಲ್ಲ ಅಂತ ಹೇಳ್ಬೋದು. ಸೊ ಇಷ್ಟು ನಿಮ್ಮ ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ಲೋಕಲ್ ಗವರ್ನಮೆಂಟ್ ಅಥವಾ ಸ್ಥಳೀಯ ಹಣಕಾಸಿನ ಮೂಲಗಳು. ನಾವು ತುಂಬ ನೆನಪಲ್ಲಿಟ್ಕೋಬೇಕಾಗಿರೋದು ಹೇಗೆ ಸ್ಥಳೀಯ ಹಣಕಾಸಿನ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಸ್ಥಳೀಯ ಹಣಕಾಸಿನ ಮೂಲಗಳಿಂದ ಯಾವ ರೀತಿ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸ್ಬೋದು. ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ಕನಸು ಎಲ್ಲಿಯವರೆಗೂ ನಾವು ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲ್ವೋ ಅಲ್ಲಿಯವರೆಗೂ ಸಹ ಭಾರತದ ಅಭಿವೃದ್ಧಿ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಭಾರತದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶಗಳು ಪ್ರಬಲವಾಗಿ ಅಭಿವೃದ್ಧಿಯನ್ನು ಪಡಿಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸ್ಥಳೀಯ ಹಣಕಾಸಿನ ಒಂದು ಸಂಸ್ಥೆಗಳು ಸಹ ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಅದು ಜಾರಿಗೆ ತರಬೇಕಂದ್ರೆ ಎಫೆಕ್ಟಿವ್ ಆಗಿ, ತುಂಬ ಕಡ್ಡಾಯವಾಗಿ, ಕಠಿಣವಾಗಿ ಅದನ್ನು ಜಾರಿಗೆ ತರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಳ್ಳೆಯ ರಸ್ತೆ ಆಗಿರಬಹುದು, ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿರಬಹುದು, ಒಳಚರಂಡಿಯ ವ್ಯವಸ್ಥೆ, ವಸತಿಗಳನ್ನು ಕಲ್ಪಿಸಿಕೊಡೋದು, ವಿಶೇಷವಾಗಿ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಕೊಡೋದಾಗಿದೆ. ಸೊ ಎಲ್ಲಿಯವರೆಗೂ ಒಂದು ರಾಷ್ಟ್ರದಲ್ಲಿ ಶಿಕ್ಷಣವನ್ನು ಹೊಂದಿರುವ ಪ್ರಜೆಗಳು ಇರಲ್ವೋ ಅಲ್ಲಿಯವರೆಗೂ ರಾಷ್ಟ್ರದ ಒಂದು ಗುಣಮಟ್ಟ ಕುಸಿತ ಇರುತ್ತೆ. ಸೊ ಒಂದು ರಾಷ್ಟ್ರದ ಗುಣಮಟ್ಟ ಹೆಚ್ಚಾಗಬೇಕಂದ್ರೆ ಅಲ್ಲಿ ಶಿಕ್ಷಣ ಬೇಕೇ ಬೇಕು. ಸೊ ಆ ಶಿಕ್ಷಣ ಅನ್ನೋದು ಮೈಕ್ರೋ ಲೆವೆಲಿಂದ ಸ್ಟಾರ್ಟ್ ಆಗಬೇಕೇ ವಿನಃ ಅದು ಎಲ್ಲೋ ಸಿಟಿ ಕಡೆ ಮಾತ್ರ ಇರೋದು ಒನ್ ಸೈಟೆಡ್ ಆಗಿರಬಾರ್ದದು. ಸೊ ಲೋಕಲ್ ಲೆವೆಲಲ್ಲೂ ಸಹ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಅದು ಗ್ರಾಮ ಪಂಚಾಯಿತಿಗಳ ಮೂಲಕ ಆಗಿರ್ಬೋದು, ತಾಲೂಕು ಪಂಚಾಯಿತಿಗಳ ಮೂಲಕ ಆಗಿರ್ಬೋದು, ಪುರಸಭೆಗಳು ಮತ್ತು ಜಿಲ್ಲಾ ಪರಿಷತ್ತುಗಳ ಮೂಲಕ ಆಗಿರ್ಬೋದು. ಸೊ ಇವರೆಲ್ಲರೂ ಸಹ ಒಟ್ಟಾಗಿ ಕೆಲಸವನ್ನು ಮಾಡಿದರೆ ಈ ಒಂದು ಶಿಕ್ಷಣದ ಒಂದು ಸಮಸ್ಯೆ ಆಗಿರಬಹುದು, ಒಂದು ಅನಕ್ಷರತೆಯನ್ನು ಕಡಿಮೆ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬಹುದು, ಮತ್ತು ಎಲ್ಲ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡಬಹುದು. ಸೊ ಒಂದು ರಾಷ್ಟ್ರದ ಅಭಿವೃದ್ಧಿ ಬರೀ ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಅಲ್ಲ, ಬರೀ ರಾಜ್ಯ ಸರ್ಕಾರಗಳ ಜವಾಬ್ದಾರಿನೇ ಅಲ್ಲ, ಅದು
ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಯೂ ಕೂಡ ಹೌದು. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರಗಳು, ರಾಜ್ಯ ಸರ್ಕಾರಗಳ ಜೊತೆ ಸ್ಥಳೀಯ ಸಂಸ್ಥೆಗಳು ಹೊಂದಾಣಿಕೆ ಮಾಡಿಕೊಂಡು ಮತ್ತು ಯಾವ ರೀತಿ ಸಂಪನ್ಮೂಲಗಳನ್ನು ಸದ್ಬಳಕೆಯಿಂದ ಸಮರ್ಪಕವಾಗಿ ಸುಸ್ಥಿರ ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯನ್ನು ಮಾಡುವುದರ ಮೂಲಕ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಒಂದು ಸ್ಥಳೀಯ ಹಣಕಾಸಿನ ಮೂಲಗಳ ವಿಶೇಷತೆಗಳು, ಸ್ಥಳೀಯ ಹಣಕಾಸಿನ ಸಂಸ್ಥೆ ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸವನ್ನು ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇದೆ ರಾಜ್ಯ ಸರ್ಕಾರಗಳಿಂದ ಬರುವಂಥ ಅನುದಾನಗಳು ವಿಶೇಷವಾಗಿ ಶಿಕ್ಷಣಕ್ಕೇ ಯೂಸ್ ಮಾಡಿ ಅಂತ ಹೇಳುವ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಸೊ ಈ ರೀತಿ ಎಫೆಕ್ಟಿವ್ ಆಗಿ ಎಲ್ಲ ಸ್ಥಳೀಯ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಿದರೆ ಖಂಡಿತ ಅಭಿವೃದ್ಧಿ ಆಗೋದು ಸಾಧ್ಯವಾಗುತ್ತೆ. ಸೊ ಫರ್ದರ್ ನೀವು ರೆಫರೆನ್ಸ್ ಮಾಡಬೇಕಾಗಿರುವಂತಹ ಬುಕ್ಸ್ ಲಿಸ್ಟ್ ಇದೆ. ಸೊ ಅದನ್ನು ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.